उनको डायरेक्ट पेमेंट में ला 100 हंड्रेड परसेंट कॉन्ट्रेक्टर को यहाँ से भगाओ ये दो तीन साल से सेम डायलॉग है उसमें कुछ नया नहीं, नहीं है कुछ कुछ भी नहीं है अपना कमीशन साहब राइटिंग में लिख के दिया एक साल हुआ खाली हमको इधर इधर से भेजने के लिए वो, वो हमको चॉकलेट दे रहे हो उतना हम दो तीन दिन इधर ही बैठते हाथ में आर्डर दे, दे, दे हमको आज ट्वेंटी थ्री नाइन पूरे कर्नाटक में जो लोकल बॉडी है महानगर में पौर कार्मिका दिनाचारण्य बोल के गवर्नमेंट का जो डायरेक्शन के ऊपर चलता है ये हर साल का पौर का डे मनता है पौर का डे बनाने के लिए कुछ उसमें थोड़ा ये रहता खुशी रहता हम साल भर पूरे गंदे काम करते हैं पूरा हमारा लेबर अपना अपना फैमिली के साथ मिलजुल खा पी के आयिश करके पूरा कल से फ्रेश होना हम हमारा माइंड फ्रेश होना जो एक साल से हम काम किया ना वो माइंड फ्रेश होना वो हिसाब का वजह से हर महीना हमारे कारपोरेशन ऑफिसर लोग आठ दिन पंद्रह दिन एक महीना पहले हमारे लेबर को बोलना चाहिए ये यूनियन वालों को बोलना चाहिए हम देखो भाई ऐसा ऐसा कर रहे हैं अभी तक मालूम नहीं है लेबर यूनियन को नॉलेज में नहीं है ये लोग कर रहे हैं बोल के हम दो तीन पहले आपका माध्यम से प्रेस मीट करके बताया हम लोग लेबर डे को विरोध कर रहे हैं बोल के वो पेपर दे के भी हमको ये नहीं बुला के हमारे साथ बातचीत करने के लिए भी तैयार नहीं है तो कौन सा खुशी में हम बात करेंगे भाई हमारे को जो खाली जो पोस्ट है वो भर्ती करो बाकी का जो लोग है उनको डायरेक्ट पेमेंट में ला के हंड्रेड परसेंट कॉन्ट्रेक्टर को यहाँ से भगाओ हमारा सुकून का जिंदगी करने के लिए एक मौका दो बोल के हम आपके माध्यम से और मान्य कमिश्नर साहब और डीसी मैडम को हाथ जोड़ के विनती करते मैडम बोल रहे हैं दो तीन दिन में तुम्हारा काम होता है अभी विड्रॉल करो बोल के बोल रहे हैं ये दो तीन साल से सेम डायलॉग है उसमें कुछ नया नहीं, नहीं है कुछ कुछ भी नहीं है मैडम बोलने से अपना कमिश्नर साहब राइटिंग में लिख के दिया एक साल हुआ तो कमिश्नर साहब से बड़ा नहीं है मैडम खाली हमको इधर इधर से भेजने के लिए वो हमको चॉकलेट दे रहे अगर दो तीन दिन नक, लगता है मैडम को जो बोलने से वो स, बिल्कुल सही है हम दो तीन दिन इधर ही बैठते हमको हाथ में आर्डर दे, दे कर उठाओ हमको उठने के लिए हम तैयार है उसके बाद हम ये करेंगे और दो तीन साल से हम सबको हाथ पैर छोड़ के लेटर दे के दे के थकोगा अभी हम बात नहीं करते हम जो रेगुलर जो डेली काम करते हैं ನನ್ನ ಹೆಸರು ಸುಷ್ಮಾ ಪರಿಸರ ಅಭ್ಯಂತರ ಕಾರ್ಪೊರೇಷನ್ ಅವರ ಕಾರ್ಮಿಕರ ಬಗ್ಗೆ ನಮಗೆ ಕಾಳಜಿ ಇಲ್ಲ ಅಥವಾ ಅವ್ರಿಗೆ ಅನ್ಯಾಯ ಮಾಡಬೇಕು ಅಥವಾ ಅವ್ರಿಗೆ ಶೋಷಿತವಾಗಿ ಇರಬೇಕು ಅದೇ ತರ ಕಾಂಟ್ರಾಕ್ಟರ್ ಪದ್ಧತಿ ಕೆಲಸ ಮಾಡ್ಕೊಂಡು ಬರ್ಬೇಕಂತ ಹೇಳಿ ನಮ್ದು ಇಲ್ಲ ನಮ್ದು ಏಮೂ ಇಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಬೇಗನೆ ಅಷ್ಟು ಫಾಸ್ಟ್ ಆಗಿ ಇದು ಪ್ರೊಸೆಸ್ ಕಂಪ್ಲೀಟ್ ಮಾಡ್ಬೇಕಂತಾನೆ ಎಲ್ಲರ ತಲೆಯಲ್ಲಿ ಇರೋದು ಇವಾಗ ಮನೆ ಆಯುಕ್ತರು ಜಿಲ್ಲಾಧಿಕಾರಿಗಳು ಆಗ್ಬೋದು ಸೊ ಏನಾಗ್ಯದ ಟೂ ತೌಸಂಡ್ ಏಟೀನ್ ಹಿಡ್ಕೊಂಡು ಇದು ಸ್ಟಾರ್ಟ್ ಆಗಿಬಿಟ್ಟದ ನೇಮಕಾತಿ ಆಗ್ಬೇಕಂತಂದ್ರೆ ಕಮಿಟಿಗಳು ಇದಕ್ಕೆ ಡಿಲೇ ಏನಾಗಿದೆ ಅಂತಂದ್ರೆ ಆಸ್ ಅಂಡ್ ವೆನ್ ಕಮಿಷನ್ ಆಗಲಿ ಅಥವಾ ಜಿಲ್ಲಾಧಿಕಾರಿಗಳಾಗಲಿ ಚೇಂಜ್ ಆದ ಹೋದಾಗ ಇದು ಕಮಿಟಿಗಳು ಕೂಡ ಚೇಂಜ್ ಆಗ್ತಾ ಹೋಗ್ಯದ ಅದ್ರದ್ದು ಒಪಿನಿಯನ್ಸ್ ಕೂಡ ಚೇಂಜ್ ಆಗ್ತಾ ಹೋಗ್ಯಾವ ಸೊ ಅದಕ್ಕೋಸ್ಕರ ಇವಾಗ ಫೈನಲ್ ಆಗಿ ನಾವು ಹಿಡ್ಕೊಂಡು ಇಲ್ಲಿ ತನಕ ಹರ ಸಾಹಸ ಮಾಡ್ಬಿಟ್ಟು ಲಾಸ್ಟ್ ತ್ರೀ ಮಂತ್ಸ್ ಹಿಡಿದು ಫುಲ್ ಫ್ಲೆಸ್ ದಾಗ ನಾವು ಅದಕ್ಕೆ ಬೆನ್ನು ಬಿದ್ದು ಇವ್ರಿಗೆ ಒಂದ್ ನ್ಯಾಯ ದೊರಕಿಸ್ಬೇಕು ಆಲ್ಮೋಸ್ಟ್ ಇವ್ರು ಹನ್ನೆರಡು ಹನ್ನೆರಡು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾರೆ ಇವ್ರಿಗೆ ಯಾವುದೇ ತರದ ಅನ್ಯಾಯ ಆಗ್ಬಾರ್ದನ್ನ ನಿಟ್ಟಿನ ನೇ ನಾವು ಇದು ಪ್ರೊಸೆಸ್ ಕಂಪ್ಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದೀವಿ ಆಲ್ಮೋಸ್ಟ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ ಒಂದು ಸ್ವಲ್ಪ ಲೀಗಲ್ ಅಡೆತಡೆಗಳು ಅಲ್ಲಿ ಇದು ಟರ್ನ್ ಹಾಲ್ ಅಲ್ಲೇ ಇಕ್ಕೊಂಡಿದ್ದೀವಿ ನಾ ಇವರಿಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ ಅದ್ರೊಳಗೆ ಬಂದು ನಿಮ್ದು ಏನೇ ಬೇಡಿಕೆಗಳಿದ್ರು ಆಮೇಲೆ ನಾವು ಪರಿಹಾರ ಮಾಡ್ಕೊಳ್ಳೋಣ ಯಾಕಂದ್ರೆ ಇದು ಆಲ್ಮೋಸ್ಟ್ ಪ್ರೊಸೆಸ್ ಕಂಪ್ಲೀಟ್ ಆಗಿಲ್ಲ ಅರ್ಧದಾಗ ನಿಂದ್ರಸಿವಿ ನಿಮ್ಗೆ ಅನ್ಯಾಯ ಮಾಡ್ಬೇಕು ಅಂತ ನಮ್ದೇನಿಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಆಗಿದೆ ಪ್ರೊಸೆಸ್ ನಾನು ಅದೇ ಹೇಳ್ತಾ ಇರೋದು ಒಂದ್ ಯಾವ್ದಾದ್ರು ರಿಕ್ರೂಟ್ಮೆಂಟ್ ಪ್ರೊಸೆಸ್ ನೀವು ತಗೊಳ್ಳಿ ಜಿಲ್ಲಾದಂತೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆಗ್ತವೆ ಅವಾಗ ತಡೆ ಅಡೆ ಬಂದಾಗ ಟೂ ಮಂತ್ಸ್ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಮುಂದೆ ಹೋಗೋದು ನೀವು ನೋಡಿದೀರಾ ನಿಮ್ಗೆ ಹೊಸದಾಗಿ ಇಲ್ವಲ್ಲ ಯಾ ಇಲ್ಲ 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 ಇದು ಇದು ನೀವ್ ಏನ್ ಹೇಳ್ತಾ ಇದೀರಾ ಇದು ಸರಾಸರಿ ತಪ್ಪಾಗಿರೋ ಮಾಹಿತಿ ನಮ್ಗೆ ಎಲ್ಲಾ ಕಾರ್ಮಿಕರು ಒಂದೇ ಒಂದೇ ನಾವು ಒಂದೇ ಫ್ಯಾಮಿಲಿ ಅಂತ ನಾವು ಕೆಲಸ ಮಾಡೋದು ಇಲ್ಲಿ ಯಾರಿಗೂ ಅನ್ಯಾಯ ಮಾಡ್ಬೇಕು ಯಾರಿಗೆ ಸಪೋರ್ಟ್ ಮಾಡ್ಬೇಕಂತ ನಮ್ದು ಉದ್ದೇಶ ಇಲ್ಲ ಎಲ್ರಿಗೂ ಅನ್ಯಾಯ ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕು ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಅದೇನು ಮಾನದಂಡಗಳು ಇವೋ ಇದಾವೋ ಅವೆಲ್ಲ ಮಾನದಂಡಗಳಿಗೆ ಯಾರು ಪೂರೈಸ್ತಾರೋ ಅವ್ರನ್ನ ಮಾತ್ರ ಇವಾಗ ಕಮಿಟಿ ಇರುತ್ತೆ ನಾನು ಸಿಂಗಲ್ ಆಗಿ ಹ್ಯಾಂಡಲ್ ಮಾಡೋದಿಲ್ಲ ಅಥವಾ ಕಮಿಷನರ್ ಸಿಂಗಲ್ ಸಿಂಗ್ ಸಿಂಗಲ್ ಆಗಿ ಹ್ಯಾಂಡಲ್ ಮಾಡೋದಿಲ್ಲ ಯಾವುದೇ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅದು ನಿಮ್ಗೆಲ್ಲ ತಿಳಿದಿರೋಂಥ ವಿಷಯನೇ ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆಗ್ಬೇಕಂತಂದ್ರೆ ಅದಕ್ಕೆ ಆದಂತ ಕಮಿಟಿಗಳು ಇರ್ತವೆ ಕಮಿಟಿಗಳು ಒಪಿನಿಯನ್ ಇರುತ್ತೆ ಏನಾದರೂ ಅಡೆತಡೆ ಬಂದಾಗ ಒಂದ್ ಸ್ವಲ್ಪ ಪ್ರೊಸೆಸ್ ಲಾಂಗ್ ಆಗಿ ಹೋಗಿರುತ್ತೆ ಇವಾಗ ನಾನು ಅದೇ ಹೇಳ್ತಾ ಇರೋದು ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಒಂದ್ ಚೂರು ಒಂದೆರಡು ವಿಷಯದಲ್ಲಿ ಲೀಗಲ್ ಒಪಿನಿಯನ್ ಬೇಕಾಗಿತ್ತು ಅದಕ್ಕೆ ಡಿಲೇ ಆಗಿರೋದು ಇನ್ನೊಂದ್ ಎರಡ್ ಮೂರು ದಿನದಲ್ಲಿ ನಾವು ಲೀಗಿನ ಲೀಗಲ್ ಒಪಿನಿಯನ್ ತಗೊಂತೀವಿ ಅದರ ನಂತರ ನಾವು ಲಿಸ್ಟ್ ನ ಬಹಿರಂಗವಾಗಿ ನಾವು ಈ ಒಂದು ಧರಣಿ ಸತ್ಯಾಗ್ರಹ ಮಾಡ್ತಾ ಪೌರಕಾರ್ಮಿಕರ ಪೌರ ಕಾರ್ಮಿಕರ ದಿನಾಚರಣೆ ಬಹಿಷ್ಕಾರ ಮಾಡ್ತಿದ್ದೀವಿ ಯಾಕಂದ್ರೆ ನಮ್ಮ ಮಾನ್ಯ ಆಯುಕ್ತರು ಹೋದ ವರ್ಷ ಆ ಒಂದು ದಿನಾಚರಣೆಯಲ್ಲಿ ಅಂದ್ರೆ ಪೌರ ಕಾರ್ಮಿಕ ದಿನಾಚರಣೆಯಲ್ಲಿ ನಿಮಗೆ ಒಂದು ತಿಂಗಳಲ್ಲಿ ಆದೇಶ ಪತ್ರವನ್ನು ಕೊಡ್ತೀನಿ ಅಂತ ಹೇಳಿದ್ರು ಆಗ್ಲೇ ನಾಲ್ಕು ವರ್ಷ ಅಂದ್ರೆ ಆ ತಾತ್ಕಾಲಿಕ ಪಟ್ಟಿ ಹಚ್ಚಿ ನಾಲ್ಕು ವರ್ಷ ಆಯ್ತು ಹೋದ ವರ್ಷ ಅವರು ಆ ರೈಟಿಂಗ್ ದಲ್ಲಿ ಬರ್ಕೊಡ್ತಾರೆ ಪತ್ರದ ಮುಖ ಬರ್ಕೊಡ್ತಾರೆ ಇಲ್ಲಿವರೆಗೂ ಒಂದು ಒಂದು ವರ್ಷ ಆಯ್ತು ಇನ್ನೊಂದ್ರಿಗೂ ಆದೇಶ ಪತ್ರ ಕೊಟ್ಟಿಲ್ಲ ಅದಕ್ಕಾಗಿ ನಾವು ಯಾವ ಪುರುಷಾರ್ಥಕ್ಕೆ ನಾವು ಈ ಒಂದು ದಿನಾಚರಣೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ನಾವು ಆದೇಶ ಪತ್ರ ಕೊಟ್ರೆ ನಾವು ಸಂತೋಷವಾಗಿ ಪೌರ ಕಾರ್ಮಿಕತೆ ಆಚರಣೆ ಮಾಡಬಹುದಾಗಿತ್ತು ಕಾರಣ ಇವತ್ತಿನ ದಿವಸ ಎಲ್ಲಾ ನಮ್ಮ ಸಾವಿರಾರು ಪೌರ ಕಾರ್ಮಿಕರು ಸೇರಿ ಈ ಒಂದು ಪೌರ ಕಾರ್ಮಿಕರ ದಿನಚರಿಗೆ ಬಹಿಷ್ಕಾರ ಹಾಕ್ತಿದ್ದೀವಿ ಅವರು ಸೀದಾ ನಮ್ಮ ಕಮಿಷನರ್ ಬಂದು ನಮ್ಗೆ ಆದೇಶ ಪತ್ರವನ್ನು ಕೊಟ್ಟು ನಾವು ಆ ಒಂದು ಪೌರ ಕಾರ್ಮಿಕರ ದಿನ ಚಟುವರೆ ಸಂತೋಷವಾಗಿ ಭಾಗಿಯಾಗ್ತೀವಿ ಅಂತ ಕೇಳಿ ಈ ಒಂದು ಮಾಧ್ಯಮದ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು ಅನಿಲ್ ಕುಮಾರ್ ಚಕ್ರ